ಜೆ ಜೆ ಇಸ್ ಚಿರಾಯು ನಿಮಗೆ ಇದು ಗೊತ್ತಿತ್ತ ಹಿಪ್ ಹಾಪ್ ಯು ಎಸ್ ಅಲ್ಲಿರೋ ನ್ಯೂಯಾರ್ಕ್ ಅಲ್ಲಿ ಸ್ಟಾರ್ಟ್ ಆಗಿದ್ದು ಆಫ್ಟರ್ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ತುಂಬ ರಿಸೆಷನ್ ಇತ್ತು ಅಲ್ಲಿ ಎಷ್ಟೊಂದು ಜನಕ್ಕೆ ಏನಕ್ಕೆ ತಿನ್ನಕ್ಕೂ ಕಷ್ಟ ಇತ್ತು ಶ್ರೀಮಂತರಲ್ಲ ತುಂಬ ಶ್ರೀಮಂತರಾದ್ರು ಬಡವರಲ್ಲ ತೀರಾ ಬಡೂರಾದ್ರು ಅಲ್ಲಿ ಬ್ಲ್ಯಾಕ್ಸ್ ವೈಟ್ಸ್ ಡಿಸ್ಕ್ರಿಮಿನೇಷನ್ ಕೂಡ ಇತ್ತು ಮತ್ತು ಗೋರ್ ಗೌರ್ಮೆಂಟ್ ಹತ್ರನೂ ಕಾಲ್ಸಿಲ್ದಂಗೆ ಫಂಡ್ಸ್ ಇಲ್ದಂಗೆ ಆಯಿತು ಯಾಕಂದರೆ ಅದಕ್ಕೆ ಮುಂಚೆ ಗೌರ್ಮೆಂಟ್ ತುಂಬ ಎಜುಕೇಷನ್ ಆದಮೇಲೆ ಮಕ್ಕಳಿಗೆ ಓದೋಕ್ಕೆ ಕಲ್ಚರಲ್ಸ್ಗೆ ಸ್ಪೋರ್ಟ್ಸ್ಗೆ ಆರ್ಟ್ ಆರ್ಟಿಸ್ಟ್ ಆಗೋಕ್ಕೆ ಮೂವೀಸ್ ಮಾಡೋಕ್ಕೆ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ರು ಅದಕ್ಕೆ ಫಂಡ್ ಮಾಡ್ತಿತ್ತು ಅದಾದಮೇಲೆ ತುಂಬ ಜನ ಲೈಕ್ ಹೇಗಾಗ್ಬಿಟ್ರು ಅಂದರೆ ಲೈಕ್ ಸ್ಕೂಲ್ ಆದ್ಮೇಲೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ ಮತ್ತೆ ದುಡ್ಡು ಇರಲಿಲ್ಲ ಕಷ್ಟ ಇತ್ತು ಗೌರ್ಮೆಂಟ್ ಹತ್ರನೂ ಕಾಸು ಖಾಲಿಯಾಗಿತ್ತು ರೆಸಿಕ್ಷನ್ ಆಗಿರೋದ್ರಿಂದ ಆಗ ಎಷ್ಟೊಂದು ಜನ ಸ್ಟೂಡೆಂಟ್ಸು ಲೈಕ್ ಕ್ರಿಮಿನಲ್ ಆಕ್ಟಿವಿಟೀಸ್ಗೆ ತೊಡಗಿಸ್ಕೊತಾರೆ ಅವ್ರನ್ನ ಅವ್ರನ್ನೇ ಆಮೇಲೆ ತುಂಬ ಲೈಕ್ ಜೈಲ್ಗೆ ಹಾಕೋದು ಮತ್ತು ತಪ್ಪು ಮಾಡಿಲ್ಲ ಅಂದ್ರೂ ಯಾರೋ ತಪ್ಪು ಮಾಡಿದರೆ ಯಾರ ಮೇಲೆ ಕೇಸ್ ಫೈಲ್ ಆಗೋದು ಜೈಲ್ಗೆ ಹೋಗೋರು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಅಂತೂ ತುಂಬ ಜಾಸ್ತಿ ಆಗೋಯ್ತು ಇದರಲ್ಲಿ ಲೋವರ್ ಕಮ್ಯುನಿಟಿಲಿ ಆಗ ಒಂದು ಲೀಡ್ ಲೀಡ್ ಮಾಡಿದವರು ಕೂಲ್ ಹಕ್ ಅಂತ ಮತ್ತು ಫ್ಲ್ಯಾಶ್ ಮಾಸ್ಟರ್ ಅಂತ ಮತ್ತು ಆಫ್ರಿಕನ್ ಬೊಂಬಾಟ ಅಂತ ಇವರು ಲೀಡ್ ಮಾಡಿದ್ರು ಅಂದರೆ ಅವರು ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು ಝೂಲು ನೇಷನ್ ಅಂತ ಒಂದು ಕಮ್ಯುನಿಟಿ ಇತ್ತು ಅವರು ಇದ್ರ ಬಗ್ಗೆ ಅವೇರ್ನೆಸ್ ಸ್ಪ್ರೆಡ್ ಮಾಡೋದು ಮತ್ತು ಒಂದು ಮೂಮೆಂಟ್ ಸ್ಟಾರ್ಟ್ ಮಾಡಿದ್ರು ಲೈಕ್ ಏನು ಇದೆ ಏನು ತಪ್ಪು ನಡೀತಾ ಇದೆ ಹೇಗೆ ಲೈಕ್ ನಮ್ಮ ಮೇಲೆ ದೌರ್ಜನ್ಯ ಒಳಗಾಗ್ತಿದೆ ಅನ್ನೋ ಅವೇರ್ನೆಸ್ನ ಸ್ಪ್ರೆಡ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಹೇಳಿದ್ನಲ್ಲ ಲೈಕ್ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ತೊಡಗಿಸ್ಕೊಂಡವರು ಆಫ್ಟರ್ ಕಮಿಂಗ್ ಔಟ್ ಫ್ರಮ್ ಜೈಲ್ ಅವ್ರಿಗೆ ಏನೇನಾಯಿತು ಅವ್ರು ಮಾ ಲೈಕ್ ಯಾಕೆ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ತೊಡಸ್ಕೋಸ್ಕೊಳ್ಲೇಬೇಕಾಯಿತು ಸಾರಿ ನನ್ನ ಕನ್ನಡ ಅಷ್ಟಕ್ಕಷ್ಟೇ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ಗೆ ಏನಕ್ಕೆ ಬರಲೇಬೇಕು ಬೇ ಬರಲೇಬೇಕಾಯ್ತು ಅನ್ನೋ ರೀಸನ್ನ ಹೇಳೋದು ಮತ್ತು ಅವ್ರಿಗೆ ಹೇಗೆ ಟ್ರೀಟ್ ಮಾಡ್ತಿದ್ರು ಅಲ್ಲಿ ಅವರು ಮಾಡಿದ್ರು ಮಾಡಿಲ್ಲ ಅಂದರು ಅವ್ರಿಗೆ ಹೇಗೆ ಪನಿಷ್ ಮಾಡ್ತಾಯಿದ್ರು ಮತ್ತು ಅವ್ರು ಏನು ಮಾಡ ಕೊಟ್ಟಿದ್ದಾರೆ ಅನ್ನೋದನ್ನ ರ್ಯಾಪಲ್ ಹೇಳ್ತಾಯಿದ್ರು ಹೀಗೆ ಸ್ಟಾರ್ಟ್ ಆಗಿದ್ದು ಹಿಪ್ ಅಲ್ಲಿ ಇನ್ನೂ ಇದು ಜಾಸ್ತಿ ವಿಡಿಯೋ ವೀಡಿಯೋ ಇದರಲ್ಲೆಲ್ಲ ಹೇಳಿದ್ರೆ ನಿಮಗೆ ಡೀಟೇಲ್ ಆಗಿ ಹೇಳಬೇಕಂದ್ರೆ ನೆಕ್ಸ್ಟ್ ವಿಡಿಯೋಸಲ್ಲಿ ಹೇಳ್ತೀನಿ ಸೊ ದಟ್ ನೀವು ನನಗೆ ಕೇಳಿ ಮಾಡಬೇಕಾ ಮಾಡಬಾರ್ದಾ ಇದ್ರ ಬಗ್ಗೆ ಕಂಟಿನ್ಯೂ ಮಾಡ್ಬೋದಾ ಬೇಡವಾ ಅಂತ ನಾನು ಸುಮ್ಮನೆ ಟ್ರೈ ಮಾಡಿದೆ ಲೆಟ್ ಸಿ ಹೌ ಇಟ್ ಗೋಸ್ ವರ್ಕೌಟ್ ಆದರೆ ಇನ್ನೂ ಜಾಸ್ತಿ ಡೀಟೇಲ್ಸ್ ಕೊಡ್ತೀನಿ ಇದೊಂದು ತುಂಬ ಶಾರ್ಟ್ ಬ್ರೀಫ್ ಇತ್ತು ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಇನ್ನೊಂದು ಬೇರೆ ವೀಡಿಯೋಸಲ್ಲಿ ಹೇಳೋದು ಮರ್ತೋಗ್ಬಿಡ್ತಿದೆ ಆಮೇಲೆ ನಮ್ಮ ಬಾಯ್ಸಲ್ಲಿ ಹೇಳಿದ್ರು ಬ್ರೋ ಲೈಕ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿ ಅಂತ ಓಕೆ ನಮ್ಮ ಬಾಯ್ಸ್ ಯಾವತ್ತಿದ್ರೂ ಮಾಡ್ತಾರೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿಬಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್